ಹುಬ್ಬಳ್ಳಿಯ ಹೆಸ್ಕಾಂನಲ್ಲಿ ಹಳ್ಳ ಹಿಡಿದ ಬಹುಕೋಟಿ ಹಗರಣ. 51 ಹಗರಣದ ತನಿಖೆಯನ್ನೇ ಮರೆತರ ಹೆಸ್ಕಾಂನ ಅಧಿಕಾರಿಗಳು. ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ನಡೆದಿದ್ದಂತಹ ಹಗರಣ, ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿರುವಂತಹ ಉಗ್ರಾಣದಲ್ಲಿ ನಡೆದಿದ್ದಂತಹ ಹಗರಣ, ಉತ್ತರ ಕರ್ನಾಟಕದ 7 ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿರುವಂತಹ ಹೆಸ್ಕಾಂ ಇಲಾಖೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು 27 ಜನ, ಆದರೆ ಅಮಾನತ್ತು ಆಗಿದ್ದು ಮಾತ್ರ 5 ಜನ. ಕೇವಲ ನಿವೃತ್ತ ಓರ್ವ ಅಧಿಕಾರಿಯ ಮೇಲೆ ದೂರು ದಾಖಲಾಗಿದೆ. ಉಳಿದ ಅಧಿಕಾರಿಗಳ ವಿರುದ್ಧ ಇಲ್ಲಿವರೆಗೂ ಕ್ರಮವನ್ನ ತೆಗೆದುಕೊಳ್ಳೇ ಇಲ್ಲ ಸರ್ಕಾರ. ಅಮಾನತ್ತು ಆದವರು ಮತ್ತೆ ತಮ್ಮ ಕಾರ್ಯ ಸ್ಥಳಕ್ಕೆ ಮರಳಿದ್ರು ಕೂಡ ತನಿಖೆ ಅನ್ನೋದು ಮಾತ್ರ ಆಗಿಲ್ಲ. 2007 2023 ಜುಲೈ 13 ಉಗ್ರಾಣದಲ್ಲಿ ನಡೆದಿದ್ದಂತ ಹಗರಣ, ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಬಹುದೊಡ್ಡ ಹಗರಣ ಎಸಗಿದ್ದ ಹೆಸ್ಕಾಂ ಅಧಿಕಾರಿಗಳು, ಟ್ರಾನ್ಸ್ಫಾರಂ ಮತ್ತು ಸಾಮಗ್ರಿಗಳ ಹೆಸರಿನಲ್ಲಿ ಬಹುದೊಡ್ಡ ಹಗರಣವನ್ನು ನಡೆಸಲಾಗಿತ್ತು. ಅಮಾನತ್ತಾದ್ರು, ಅದರ ಜೊತೆ ಕೆಲವರು ಕೆಲಸಕ್ಕೂ ಬಂದರು, ಆದರೆ ಇಲ್ಲಿವರೆಗೂ ತನಿಖೆ ಅನ್ನೋದು ಮಾತ್ರ ಆಗಿಲ್ಲ. ಹಳ್ಳ ಹಿಡಿದುಬಿಟ್ಟಿದೆ ತನಿಖೆ ಅನ್ನೋದು. ಹುಬ್ಬಳ್ಳಿಯ ಹೆಸ್ಕಾಂನಲ್ಲಿ ಬಹುಕೋಟಿ ಹಗರಣ ಮರಿತಾ ಇದೆ ಸರ್ಕಾರ. 51 ಹಗರಣದ ತನಿಖೆಯನ್ನೇ ಹೆಸ್ಕಾಂನ ಅಧಿಕಾರಿಗಳು ಮರೆತು ಬಿಟ್ರ ಅನ್ನೋದು ಪ್ರಶ್ನೆ. ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ನಡೆದಿದ್ದಂಥ ಹಗರಣ, ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿರುವಂಥ ಉಗ್ರಾಣದಲ್ಲಿ ಹಗರಣ ನಡೆದಿತ್ತು. ಉತ್ತರ ಕರ್ನಾಟಕದ 7 ಜಿಲ್ಲೆಯ ವ್ಯಾಪ್ತಿಯನ್ನು ಈ ಹೆಸ್ಕಾಂ ಇಲಾಖೆ ಹೊಂದಿದೆ. ಈ ಪ್ರಕರಣದಲ್ಲಿ ಒಟ್ಟು 27 ಜನ ಭಾಗಿಯಾಗಿದ್ರು, ಆದರೆ ಅಮಾನತ್ತು ಆಗಿರೋದು ಮಾತ್ರ 5 ಜನ. ಇಲ್ಲಿವರೆಗೂ ತನಿಖೆ ಅನ್ನೋದೇ ನಡೆದಿಲ್ಲ. ಅಮಾನತ್ತಾದವರು ವಾಪಸ್ ಕೆಲಸಕ್ಕೂ ಬಂದು ಜಾಯ್ನ್ ಆಗಿದ್ದಾರೆ, ಆದರೆ ತನಿಖೆ ಮಾತ್ರ ನಡೀತಾ ಇಲ್ಲ. ಯಾಕೆ ಅನ್ನೋದು ಪ್ರಶ್ನೆ. ಸೊ ಇದನ್ನೆಲ್ಲ ಮರೆತು ಬಿಡ್ತಾ ಇದ್ದಾರಾ ಸರ್ಕಾರದವರು ಅನ್ನೋದು ಪ್ರಶ್ನೆ. ಕೇವಲ ನಿವೃತ್ತ ಅಧಿಕಾರಿಯ ಮೇಲೆ ಮಾತ್ರ ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗಿತ್ತು. ಉಳಿದ ಅಧಿಕಾರಿಗಳ ವಿರುದ್ಧ ಇಲ್ಲಿವರೆಗೂ ಸರ್ಕಾರ ತಲೆನೂ ಕೆಡಿಸ್ಕೊಂಡಿಲ್ಲ, ಕ್ರಮನೂ ಕೈಗೊಂಡಿಲ್ಲ. 2007 2023 ಕೂಡ ಈ ಉಗ್ರಾಣದಲ್ಲಿ ಹಗರಣ ನಡೆದಿತ್ತು. ಇದು ಅಂತಿಂತ ಹಗರಣ ಅಲ್ಲ, ಬಹುಕೋಟಿ ಹಗರಣ. ಆದರೂ ಸರ್ಕಾರ ಮಾತ್ರ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಉಗ್ರಾಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಅದು ಮಾಹಿತಿ ಬಂದಿದೆ. ಹಿಂದೆ ಅಂದರೆ ಏನು 51 crore ಹಗರಣ ಆಗಿತ್ತು ಆ ಉಗ್ರಾಣದಲ್ಲಿ. ಅದ್ರ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಒಬ್ಬರು ಮಳಿಮಟ್ಟ ಅನ್ನೋ ವ್ಯಕ್ತಿ ಮೇಲೆ ಪ್ರಕರಣ ದಾಖಲಾಗಿದೆ. ಬೇರೆಯವ್ರ ಬಗ್ಗೆನೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರೋರು ಎಲ್ಲರ ಬಗ್ಗೆನೂ ಕೂಡ ಆ್ಯಕ್ಷನ್ ತಗೊಳ್ಳೋಕ್ಕೆ ಎಲ್ಲ ಇದಾಗಿದೆ. ಜೊತೆಗೆ ಏನು ಮುಂದಿನ ಪ್ರೋಸೆಸ್ ಇದೆ, ಅದು ಸಿವಿಲ್ ಕೋರ್ಟಲ್ಲಿ ಪ್ರಕರಣ ದಾಖಲಿಸಿ ಅವರ ಆಸ್ತಿಯನ್ನು ಕೂಡ ಜಪ್ತಿ ಮಾಡುವಂತ ಕೂಡ ನಾವು ಅದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ನಾವು ಮುಂದೆ ಕ್ರಮ ಕೈಗೊಳ್ತೇವೆ. ಡೈರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ ಅನ್ನು ನಾನು ಅದು ಫೈಲ್ ನೋಡಿದಾಗ ಎಲ್ಲದ ಕಡೆ ಸಿಗ್ನೇಚರ್ ಇದ್ದುದು ಆ ವ್ಯಕ್ತಿದು ಮಾತ್ರ. ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಆಗಿದೆ. ಮುಂದೆ ಅವಶ್ಯಕತೆ ಬಂದರೆ ಬೇರೆಯವ್ರ ಮೇಲೆ ಪ್ರಕರಣ ಆಗುತ್ತೆ. ಅದು ಅದ್ರ ಬಗ್ಗೆ ಅವರು ಕೂಡ ಅದೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈವನ್ ಲೋಕಾಯುಕ್ತದವರು ಕೂಡ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಗೊಳ್ತಾ ಇದ್ದಾರೆ. ಉಗ್ರಾಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಅದು ಮಾಹಿತಿ ಬಂದಿದೆ. ಹಿಂದೆ ಅಂದರೆ ಏನು 51 crore ಹಗರಣ ಆಗಿತ್ತು ಆ ಉಗ್ರಾಣದಲ್ಲಿ. ಅದ್ರ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಒಬ್ಬರು ಮಳಿಮಟ್ಟ ಅನ್ನೋ ವ್ಯಕ್ತಿ ಮೇಲೆ ಪ್ರಕರಣ ದಾಖಲಾಗಿದೆ. ಬೇರೆಯವ್ರ ಬಗ್ಗೆನೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರೋರು ಎಲ್ಲರ ಬಗ್ಗೆನೂ ಕೂಡ ಆ್ಯಕ್ಷನ್ ತಗೊಳ್ಳೋಕ್ಕೆ ಎಲ್ಲ ಇದಾಗಿದೆ. ಜೊತೆಗೆ ಏನು ಹೆಸರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ, ನೋಡೋಣ ಬನ್ನಿ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರೋದು ಏನು ಅಂದರೆ ಮೂಡ ಹಗರಣ. ಇಂತಹ ಹಗರಣ ಅಂದರೆ ಇದೇ ರೀತಿಯಾದಂಥ ಒಂದು ಹಗರಣ ಇವತ್ತು ಹಳ್ಳ ಹಿಡಿದೆ. ಅದು ಏನು ಅಂದರೆ ಹೆಸ್ಕಾಂ. ಒಂದಲ್ಲ ಎರಡಲ್ಲ 51 crore ರೂಪಾಯಿ ಹಗರಣ ಆಗಿದೆ ಅಂತೇಳಿ ಈ ಸಂಬಂಧಪಟ್ಟಂಗೆ ಇಲ್ಲಿರುವಂತಹ ಏನು ಹೆಸ್ಕಾಂ MD ಇರ್ತಾರೆ, ಅವಾಗಿಂತಹ ಹೆಸ್ಕಾಂ MD ಅವರು 27 ಜನರ ಮೇಲೆ ಅಂದರೆ ಇಲಾಖೆವಾರು ತನಿಖೆಯನ್ನು ಮಾಡ್ತಾರೆ. ತನಿಖೆ ಮಾಡಿ ಕೈ ತೊಳೆದುಕೊಳ್ತಾರೆ. ಅದು ಕಾಟಾಚಾರಕ್ಕೆ ಕೇವಲ 5 ಜನರನ್ನ ಅವಾಗ ಅಮಾನತ್ತು ಮಾಡ್ತಾರೆ. ಅಮಾನತ್ತು ಮಾಡಿದ ನಂತರ ಇಲ್ಲಿ ಅಂತಂದರೆ FIR ದಾಖಲಿಸಬೇಕಾಗಿತ್ತು. FIR ದಾಖಲಿಸಿದ್ದು ಕೇವಲ ಒಬ್ಬರ ಮೇಲೆ. ಆ ಒಬ್ಬರು ಯಾರು ಅಂತ ನೋಡಿದಾಗ ನಿವೃತ್ತ ಅಧಿಕಾರಿ ಅಂದರೆ ಹೆಸ್ಕಾಂನ ನಿವೃತ್ತ ಅಧಿಕಾರಿ ಬಸವರಾಜ ಮಳಿಮಠ್ ಎನ್ನುವರ ಮೇಲೆ ಇಲ್ಲಿ ಅಂದರೆ ದೂರು ದಾಖಲು ಮಾಡ್ತಾರೆ. ಅದನ್ನು ಬಿಟ್ಟರೆ ಇಲ್ಲಿ ಅಂದರೆ ಬೇರೆ ಯಾರೊಬ್ಬರ ಮೇಲೂ ಇಲ್ಲಿ ಅಂದರೆ FIR ದಾಖಲು ಮಾಡಲಿಲ್ಲ. ಮತ್ತು ಈ ಹಗರಣ ಏನು ಆಗಿದೆ ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಇವತ್ತು ಗೊತ್ತಿಲ್ಲ. ಯಾಕೆಂದರೆ 51 crore ರೂಪಾಯಿ ಹಗರಣ ಆಗಿದೆ ಅಂತೇಳಿ ಇಲಾಖೆವಾರು ಇಲ್ಲಿ ಅಂದರೆ ತನಿಖೆ ಮಾಡ್ತಾರೆ. 27 ಜನರ ಮೇಲೆ ತನಿಖೆ ಮಾಡಿದ ಮೇಲೆ
ಆ FIR ಮೇಲೂ ಸಹಿತ ಇಲ್ಲಂದ್ರೆ 27 ಜನರ ಮೇಲೂ ಆಗಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಕಾಟಾಚಾರಕ್ಕೆ ಈ ಪ್ರಕರಣದ ತಪ್ಪಿಸಬೇಕಾಗಿತ್ತು, ಪ್ರಕರಣವನ್ನು ಮುಚ್ಚಿ ಹಾಕಬೇಕಾಗಿತ್ತು. ಅದೇ ಒಂದು ಕಾರಣಕ್ಕೆ ನಿವೃತ್ತ ಅಧಿಕಾರಿ ಅದು ಓರ್ವರ ಮೇಲೆ FIR ಮಾಡಿ FIR ಇಲ್ಲದ ದೂರದಾರಕ್ಕೆ ನೀಡಿ ಅಧಿಕಾರಿಗಳು ಕೈ ತೊಳೆದುಕೊಳ್ತಾರೆ. ಹೀಗಾಗಿ ಅಂದರೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಬೇಲೆ ಎದ್ದು ಹೊಲ ಮೇದಿರುವಾಗ ಈ 51 ಕೋಟಿ ರೂಪಾಯಿ ಇವತ್ತು ಸರ್ಕಾರಕ್ಕೆ ಬೊಕ್ಕಸಕ್ಕೆ ತುಂಬಿಸೋರು ಯಾರು ಅಂತೇಳಿ. ಹೀಗಾಗಿ ಇಂಧನ ಸಚಿವರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಎಚ್ಚೆತ್ತುಕೊಂಡು ಈ ಬಗ್ಗೆ ಇಲ್ಲಿ ಅಂತಾರೆ ಯಾವ್ಯಾವ ತಿಮ್ಮಿಂಗಲುಗಳು ಈಗಾಗಲೇ ಅಂತಾರೆ ಮೇದುಕೊಳ್ಳುತ್ತವೆ, ಆ ತಿಮ್ಮಿಂಗಲು ಬಳಿಯೇ ಇಲ್ಲಿ ಅಂತಾರೆ 51 ಕೋಟಿ ರೂಪಾಯಿ ಬರಿಸುವಂತಹ ಕೆಲಸವನ್ನು ಮಾಡಬೇಕು. ಉಪ್ಪು ತಿಂದವರಿಗೆ ನೀರು ಕುಡಿಸಬೇಕು ಅಂದಾಗ ಮಾತ್ರ ಇಲ್ಲಿ ಅಂತಾರೆ ಇಂತಹ ಹಗರಣಗಳು ಮರುಕೊಳಿಸಿದಿಲ್ಲ. ಒಂದೇನಾದರೂ ಹೇಳಿ ಒಂದು ವೇಳೆ ಇಲ್ಲ ಅಂದರೆ ಈ ಹಗರಣವನ್ನು ಸರ್ಕಾರ ಆಗಲಿ ಮತ್ತು ಎಸ್ಕಾಂ ಹಿರಿಯ ಅಧಿಕಾರಿಗಳು ಮರ್ತಿದ್ದೇ ಆದರೆ ಇಂತಹ ಹಗರಣಗಳು ಬೇರೆ ಬೇರೆ ಇಲಾಖೆಯಲ್ಲಿ ಮರುಕೊಳಿಸ್ತವೆ. ಹೀಗಾಗಿ ಇದಕ್ಕೆಲ್ಲವೂ ಕಡಿವಾಣ ಹಾಕಬೇಕು. ಹಗರಣಗಳಿಗೆ ಇಲ್ಲಿ ಅಂತಂದರೆ ಒಂದು ಫುಲ್ ಸ್ಟಾಪ್ ಇಡಲೇಬೇಕು. ಅಂದರೆ ಎಸ್ಕಾಂನಲ್ಲಿ ನಡೆದಂತಹ ಒಂದು ಬಹುಕೋಟಿ ಹಗರಣವನ್ನು ಈ ಒಂದು ತಾರ್ಕಿಕ ಅಂತ್ಯ ಆಡಬೇಕು. 51 ಕೋಟಿ ರೂಪಾಯಿ ಹಣ ಮರಳಿ ಇಲ್ಲಿ ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸಬೇಕು. ಅಂದಾಗ ಮಾತ್ರ ಇದಕ್ಕೆ ಎಲ್ಲವೂ ಅಂತ್ಯ ಆಡಲಿಕ್ಕೆ ಸಾಧ್ಯ ಅಂತೇಳಿ ಉತ್ತರ ಕರ್ನಾಟಕ ಜನರು ಮಾತನಾಡ್ಕೊಳ್ತಾರೆ. ಹೀಗಾಗಿ ಸರ್ಕಾರ ಇಲ್ಲಿ ಅಂತಂದರೆ ಅಲರ್ಟ್ ಆಗಬೇಕಾಗಿದೆ. ಅಲರ್ಟ್ ಆಗಿ ಈ 51 ಕೋಟಿ ರೂಪಾಯಿ ಏನಿದೆ ಈ ಒಂದು 51 ಕೋಟಿ ರೂಪಾಯಿ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ಹೊರಟವರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಂಡು 51 ಕೋಟಿ ರೂಪಾಯಿ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸಿಕೊಳ್ಳಲು ಮುಂದಾಗಬೇಕಾಗಿದೆ. ಡೀಟೇಲ್ಸ್ಗಾಗಿ